ಕಾಂಗ್ರೆಸ್ ಬಂದ ತಕ್ಷಣನೇ ರಾಜ್ಯದಲ್ಲಿ ಬರಗಾಲ ಬಂದ್ಬಿಡುತ್ತೆ. ಬರಗಾಲದಲ್ಲಿ ನೀವು 5 ಕೊಟ್ರು ಸಾಕಾಗಲ್ಲ, 10 ಕೊಟ್ರು ಸಾಕಾಗಲ್ಲ, ನಿಮ್ಮ ದೌಸಧಾನ್ಯನೇ ಬೆಳೆಯಲ್ಲ, ಮಳೆನೇ ಬರಲ್ಲ, ನೀರೇ ಸಿಗಲ್ಲ ಕುಡಿಯಕ್ಕೆ. ಇದು ಕಾಂಗ್ರೆಸ್ ಸಂಸ್ಕೃತಿ. ಇವತ್ತು ಅಷ್ಟೇ, ಇವತ್ತು ಸೈಕ್ಲೋನ್ ಬಂದಿರೋದು, ಇದು ನಿಜವಾದ ಮಳೆ ಅಲ್ಲ. ಈ ಸೈಕ್ಲೋನ್ ಇರೋದ್ರಿಂದ ಇಲ್ಲಿ ಮಳೆ ಬಂದಿದೆ ಕೋಲಾರದಲ್ಲಿ, ಆದ್ರೆ ಬೇರೆ ಕಡೆ ಅಲ್ಲ, ಮಳೆನೇ ಇಲ್ಲ ರಾಜ್ಯದಲ್ಲಿ ಇವಾಗ. ಇದು ಎಫೆಕ್ಟ್ ತಮಿಳುನಾಡಿನ ಎಫೆಕ್ಟ್, ಕೋಲಾರ ಬೆಂಗಳೂರು ವರೆಗೂ ಮಳೆ ಬರ್ತಾ ಇದೆ. ಅದರಿಂದ ತುಮಕೂರು ಹೋದ್ರೆ ಮಳೆ ಇಲ್ಲ. ಬರಗಾಲ ಬರಬೇಕು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕು. ಅದಕ್ಕೆ ನೀವು 2 ಕೆಜಿ ನೀವು ಜಾಸ್ತಿ ಕೊಟ್ಬಿಟ್ಟಿದ್ದೀರಿ, ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಇವತ್ತಿನ ದಿವಸ ನೀವು 10 ಕೆಜಿ ಕೊಡ್ತೀನಿ ಅಂತಂದಿದ್ರಿ. ಇದು ರಾಷ್ಟ್ರೀಯ ಐಆರ್ಸಿಎಸ್ ಅಂತ ಒಂದು ಸಂಸ್ಥೆ ಇದೆ. ಅದು ಎಷ್ಟು ಕೆಜಿ ಕೊಡಬೇಕು, ಒಬ್ಬ ವ್ಯಕ್ತಿಗೆ ಎಷ್ಟು ಅಕ್ಕಿ ಬೇಕು ಅಂತ ಹೇಳಿದೆ, 5 ಕೆಜಿ. ಅದಕ್ಕೇನೆ ಒಬ್ಬ ವ್ಯಕ್ತಿ 5 ಕೆಜಿ ತಿಂಗಳಿಗೆ, ಅಥವಾ 15 ಕೆಜಿ ಆಹಾರ ಬೇಕು ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ. ಅದು 5 ಕೆಜಿ ಮಿನಿಮಮ್ ಅಕ್ಕಿ ಇರಬೇಕು, ಇನ್ನು ಉಳಿದಿದ್ದು ಗೋಧಿ ಅಥವಾ ತರಕಾರಿ ಬೇರೆ ಬೇರೆ ವಸ್ತುಗಳೆಲ್ಲ ಸೇರಿ ಒಂದು ತಿಂಗಳಿಗೆ ಒಬ್ಬ ವ್ಯಕ್ತಿ 15 ಕೆಜಿ ಎಷ್ಟು ತಿಂತಾನೆ. ಏನಾದ್ರೂ ಇದ್ದಿರಬಹುದು, ಅದು ಬೇರೆ ವಿಚಾರ. ಆದ್ರೆ 5 ಕೆಜಿ ಒಬ್ಬ ವ್ಯಕ್ತಿ, ನೀವ್ಯಾಕೆ 10 ಕೆಜಿ ಅಂತ ಅನೌನ್ಸ್ ಮಾಡಿದ್ರಿ? ಏನಕ್ಕೆ 10 ಕೆಜಿ ಅಂತ ನೀವ್ ಯಾಕೆ ಮಾಡಿದ್ರಿ? ಚುನಾವಣೆಗೆ ನೀವು ಅವ್ರ ವೋಟ್ಗಳನ್ನು ಸೆಳಿಬೇಕಾಗಿತ್ತು ಅಷ್ಟೇನೆ. 10 ಕೆಜಿ ಅದನ್ನು ಉಪಯೋಗಕ್ಕೆ ಬರೋದಿಲ್ಲ. ಒಂದು ಸಮಯ 6 ಜನ ಒಂದು ಮನೆಯಲ್ಲಿ ಇದ್ರು ಅಂತ ಇಟ್ಕೊಂಡು, ಆವತ್ತಲ್ಲಿ 60 ಕೆಜಿ. ಕೆಲವು ಮನೆಗಳಲ್ಲಿ 10 ಜನ ಇದ್ದಾರೆ. ಅದು ನಮ್ಮ ಹಿಂದೂ ಎಲ್ಲ ಮನೆಗಳಲ್ಲೂ ಇರಲ್ಲ, ಅಷ್ಟು ಕಡಿಮೆ ಇರ್ತಾರೆ. ಆದ್ರೆ ಬೇರೆಯವರಿಗೆ ಅಷ್ಟು ಒಂದೊಂದು ಮೂಟೆ ಒಂದು ಮನೆಗೆ ಹೋಗ್ತದೆ, ಒಂದು ಕುಟುಂಬಕ್ಕೆ. ಮುಂದಿನ ಸರ್ಕಾರ ಬಂದಿದ್ದು ಬರೀ ನೀವು ಅಕ್ಕಿ ಕೊಟ್ಟರೆ ಆಗಲ್ಲ. ಅಕ್ಕಿ ಪುಕ್ಕಟೆ ನಾವೇ ಅನ್ನ ಮಾಡಿ ಸಾರು ಮಾಡಿ ಇನ್ನು ಪಲ್ಯನೂ ಮಾಡಿ ನಿಮ್ಮ ಮನೆಗೆ ಕೊಟ್ಬಿಡ್ತೀವಿ. ನೀವು ಮನೆ ಬಿಟ್ಟು ಆಚೆ ಎಲ್ಲೂ ಹೋಗೋದು ಬೇಕಾಗಿಲ್ಲ ಅಂತಂದ್ರೇ ಮುಂದಿನ ಜನ ಓಟ್ ಹಾಕೋದು. ಇದು ಸರ್ಕಾರದ ಕೆಲಸನ? ಇದು ಸರ್ಕಾರದ ಕೆಲಸ ಅಣ್ಣ? ಹೇಳೋಣ ಸತ್ಯ ಕೆಲಸ ಮಾಡಬಹುದು. ವ್ಯವಸ್ಥಿತವಾಗಿ ಒಂದು ಆಡಳಿತವನ್ನು ಮಾಡಬೇಕು. ಜನರ ಸಮಸ್ಯೆಗಳಿಗೆ ಅವರ ಸಮಸ್ಯೆಗಳನ್ನು ಅರ್ತು ಒಂದು ಸರ್ಕಾರ ಕೆಲಸ ಮಾಡಬೇಕು, ವಸ್ತುಗಳನ್ನು ಕೊಡಬೇಕು. ಆದರೆ ಈ ಭಾಗ್ಯಗಳನ್ನು ಈ ರೀತಿ ಕೊಟ್ಟು ಒಂದು ವ್ಯವಸ್ಥೆಯನ್ನು ಕೆಡಿಸಿದರೆ ದೇಶವನ್ನೇ ನೀವು ಕೆಡಿಸಿದ್ದೀರಿ. ಹೆಂಗಿದೆ ಇವತ್ತು ನೋಡ್ಬೇಕು ಪಕ್ಕದ ಇದನ್ನು ನೋಡೋಣ, ಶ್ರೀಲಂಕಾ ಏನು ಪರಿಸ್ಥಿತಿ ಆಗಿದೆ.